नाकिज मानी स्वागत एलू नमस्कार ना निम्ब प्रतिभा ಜೋಳದ ಹಿಟ್ಟು ಕಡಲೆಕಾಯಿ ಬೀಜ ಎಳ್ಳು ಬೆಲ್ಲ ಕೊಬ್ಬರಿ ಹಾಕಿಬಿಟ್ಟು ಒಂದು ಒಳ್ಳೆ ಗ್ಲೂಟನ್ ಫ್ರೀ ಆರೋಗ್ಯಕರವಾದ ರೆಸಿಪಿ ಲಡ್ಡು ರೆಸಿಪಿನ ತೊಗೊಂಬಂದಿದ್ದೀನಿ ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದ್ದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ತುಂಬ ಅದು ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ನೋಡ್ಬೋದು ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ ಆಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ಏನೇನು ಬೇಕು ಅಂತ ನೋಡೋಣವಾ ಕಡಲೆಕಾಯಿ ಬೀಜ ಜೋಳದ ಹಿಟ್ಟು ಏಲಕ್ಕಿ ಪುಡಿ ಬಿಳಿ ಎಳ್ಳು ಕಪ್ ಎಳ್ಬೇಕಾದ್ರೆ ಇದ್ರೆ ತೊಗೋಬೋದು ಬೆಲ್ಲ ಮತ್ತು ಕೊಬ್ಬರಿ ತುರಿದಿರೋದು ಈಗ ಒಂದು ಕಪ್ಪು ಕಡಲೆಕಾಯಿ ಬೀಜನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹೇಗೆ ಹುರಿಬೇಕು ಅಂತಂದರೆ ಅದರದ್ದು ಸಿಪ್ಪೆಯೆಲ್ಲ ತೆಗಿಲಿಕ್ಕೆ ಬರಬೇಕು ಕೈಯಿಂದ ಮುಟ್ಟಿದಾಗ ಪರಿಮಳಯುಕ್ತ ತಾಗಬೇಕು ಆದರೆ ಕರಟಬಾರ್ದು ಚೆನ್ನಾಗಿ ಹುರಿದು ಬರಬೇಕು ಈಗ ರೋಸ್ಟ್ ಮಾಡ್ತಾ ಇರಿ ಹಾಗೆ ನೋಡಿ ಇವಾಗ ಆಯಿತು ನೋಡಿ ತೋರಿಸ್ತಾ ಇದ್ದೀನಿ ಪಿ ಸಿಪ್ಪೆಯೆಲ್ಲ ಕೈಯಿಂದ ಮುಟ್ಟಿದಾಗ ಜಾರುತ್ತೆ ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನ್ಗೆ ಅರ್ಧ ಕಪ್ಪು ಬಿಳಿ ಎಳ್ಳು ಹಾಕ್ಕೊಳ್ಳಿ ನಿಮ್ಮ ಹತ್ರ ಕಪ್ಪೆಳ್ಳಿದ್ರೆ ಕಪ್ಪೆಳ್ಳು ಕೂಡ ಹಾಕ್ಕೋಬೋದು ಈಗ ಅದನ್ನು ಚಟಪಟ ಅಂತ ಸಿಡಿಬೇಕದು ಕ್ರ್ಯಾಕಲ್ ಆಗಬೇಕು ಆವಾಗ ಮಾತ್ರ ಅದು ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ ನೋಡಿ ಇವಾಗ ಚಟಪಟ ಆಗುತ್ತೆ ಇದು ಬೋನ್ ಫ್ರೆಂಡ್ಲಿ ಫ್ರೆಂಡ್ ಫ್ರೆಂಡ್ಸ್ ಇದು ಮತ್ತು ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇದೆ ಈಗ ನೋಡಿ ಚಟಪಟ ಆಗ್ತಾ ಇದೆ ನೋಡಿ ಕಾಣುತ್ತೆ ನಿಮಗೆ ಇದು ಸ್ಕಿನ್ ಕೂಡ ನಮಗೆ ನೆರಿಗೆ ಮೀಳದೆ ಇರೋ ಹಾಗೆ ಪಳಪಳ ಹೊಳೆಯೋ ಹಾಗೆ ಮಾಡ್ತದೆ ಈಗ ನೋಡಿ ಅದು ಸಿಡಿತಾ ಇದೆ ನೋಡಿ ಇದನ್ನು ಇವಾಗ ನಾವು ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ ಹಾಗೆ ತುರಿದಂಥ ಕೊಬ್ಬರಿ ಒಂದೂವರೆ ಕಪ್ ಹಾಕ್ಕೊಳ್ಳಿ ಮತ್ತು ಅದನ್ನು ಕೂಡ ಲೋ ಮೀಡಿಯಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಆಗಬೇಕು ಗರಿ ಗರಿ ಆಗಬೇಕು ಮತ್ತು ಪರಿಮಳ ಆಗಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಆವಾಗ ಇದರಲ್ಲಿರೋ ಎಣ್ಣೆ ಅಂಶ ಚೆನ್ನಾಗಿ ಬಿಡತ್ತೆ ಸೊ ನೋಡಿ ಈಗ ಕ್ರಿಸ್ಪಿ ಆಯಿತು ಕಲರ್ ಕೂಡ ಚೇಂಜ್ ಆಯಿತು ಈಗ ಇದನ್ನು ಕೂಡ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ಈಗ ಮೂರು ಹುರಿದಿರೋ ವಸ್ತುನ ತೋರಿಸ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನು ತುಪ್ಪಾನ ಅದೇ ಪ್ಯಾನ್ಗೆ ಹಾಕ್ಕೊಡಿ ಅದು ಕರಗಲಿ ಕರಗಿದ ಮೇಲೆ ಅದಕ್ಕೆ ಒಂದು ಕಪ್ಪು ಜೋಳದ ಹಿಟ್ಟು ಜರಡಿ ಹಿಡಿದಿರೋದು ಹಾಕ್ಕೊಳ್ಳಿ ಯಾಕಂದರೆ ಜರಡಿ ಹಿಡಿದ್ರೆ ಫೈನಾಗಿರುತ್ತಲ್ವ ಒಳಗಡೆ ಅದರಲ್ಲಿ ಅದರಲ್ಲಿರೋದು ಇದೆಲ್ಲ ಹೋಗುತ್ತಲ್ವ ಗಲಿ ಇದು ಸ್ಕಿನ್ ಎಲ್ಲ ಹೋಗುತ್ತಲ್ವ ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿತಾ ಇರಿ ಯಾಕಂದರೆ ನಾವು ತುಪ್ಪ ಕಡಿಮೆ ಹಾಕಿರೋದ್ರಿಂದ ಫ್ಲೇಮ್ನ ಚೇಂಜ್ ಮಾಡಬೇಡಿ ಎಂಟರಿಂದ ಹಾ ಹತ್ತು ನಿಮಿಷ ತನಕ ಹುರಿಬೇಕಾಗತ್ತೆ ನಿಮ್ಮ ಬರ್ನರ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಯಿತು ಪರಿಮಳ ಯುಕ್ತ ಆಯಿತು ಎಂಟು ನಿಮಿಷ ಆಯಿತು ನಾವು ಹುರಿಲಿಕ್ಕೆ ಶುರು ಮಾಡಿ ಈಗ ಅದು ತಣ್ಣಗಾದ ಮೇಲೆ ಆ ಜೋಳ ಅದು ಹಿಟ್ಟು ಹುರಿದಿರೋದಿದೆಯಲ್ಲ ಅದನ್ನು ಬೋ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಅದ್ರ ಜೊತೆ ನಾವು ತುರಿದಿಟ್ಕೊಂಡಿದ್ದೀವಲ್ಲ ಬೆಲ್ಲ ಒಂದೂವರೆ ಕಪ್ಪು ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎರಡು ಒಟ್ಟಿಗೆ ಫೈನಾಗಿ ಆಗೋ ಹಾಗೆ ಪಲ್ಸ್ ಮಾಡಲಿ ಪಲ್ಸ್ ಮಾಡಿ ಈಗ ನೋಡಿ ಅದನ್ನು ಇನ್ನೊಂದು ಬೌಲ್ಗೆ ನಾವು ಅರ್ಧ ಕಪ್ಪು ಹುರಿದಿರುವಂತಹ ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಕೊಬ್ಬರಿ ಹುರಿದಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಎರಡು ಮಟ್ಟಿಗೆ ಇದನ್ನು ಅಷ್ಟೇ ಮೀಡಿಯಮ್ ಫೈನ್ ಆಗಿ ಪುಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಜೋಳದ ಹಿಟ್ಟು ಮತ್ತು ಬೆಲ್ಲ ಬ್ಲೆಂಡರ್ ಬೌಲಲ್ಲಿ ಹಾಕಿ ಆಗಿರೋ ಮಿಕ್ಸ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಅರ್ಧ ಪಾಲು ಮಾತ್ರ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಯಾಕಂದರೆ ಇನ್ನೂ ಉಳಿದಿದ್ದ ಅರ್ಧ ಪಾಲ್ನಲ್ಲಿ ನಾವು ಕಡಲೆಕಾಯಿ ಬೀಜ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಅದಕ್ಕೆ ಉಳಿದಿರೋ ಮಿಕ್ಸಿಗೆ ಕಡಲೆಕಾಯಿ ಬೀಜನ ಹಾಕ್ಕೊಳ್ಳಿ ಹುರಿದಿದ್ದಿತ್ತಲ್ಲ ಅದು ತಣ್ಣಗಾದ ಮೇಲೆ ಈಗ ಅದನ್ನು ಚೆನ್ನಾಗಿ ಮೀಡಿಯಂ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಮಿಕ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಮತ್ತು ಎಳ್ಳು ಮತ್ತು ಕೊಬ್ಬರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಈಗ ಅದಕ್ಕೆ ಆ ಮಿಕ್ಸಿಗೆ ಒಂದು ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಮೊದಲು ನಾವು ಇದು ಜೋಳದ ಹಿಟ್ಟು ಕಡಲೆಕಾಯಿ ಬೀಜ ಕೊಬ್ಬರಿ ಮತ್ತು ಎಳ್ಳು ಬೆಲ್ಲದ್ದು ಮಿಕ್ಸು ಒಂದು ಇದರಲ್ಲಿದೆ ಒಂದು ಬೌಲಲ್ಲಿ ಹಾಕಿದ್ದಿದೆ ಇದೇ ಲಡ್ಡು ಮಿಕ್ಸು ಇದನ್ನ ಒಂದು ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲ್ಲ ಮನೆಯಲ್ಲಿರೋ ವಿಷಯಗಳು ಅಲ್ವಾ ಮನೆಯಲ್ಲಿರೋ ವಸ್ತುಗಳು ಯಾವುದನ್ನು ಹೊರಗೆ ಹೋಗಿ ತಗೋಬೇಕಂತ ಇಲ್ಲ ಜೋಳದ ಹಿಟ್ಟು ಇರುತ್ತೆ ಎಲ್ಲನೂ ಇರುತ್ತಲ್ವಾ ಸೊ ಮನೇಲಿರೋ ವಸ್ತುವಿಂದ ಎಷ್ಟು ಆರೋಗ್ಯಕರವಾದ ಒಂದು ಲಡ್ಡು ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ ಎಲ್ಲದಲ್ಲಿರುವ ಎಣ್ಣೆ ಬಿಡುತ್ತೆ ಮತ್ತು ನಮಗೆ ಲಡ್ಡು ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ನಾವು ತುಪ್ಪ ಹಾಕಿರೋದು ಎರಡೇ ಟೇಬಲ್ ಸ್ಪೂನು ನೋಡಿ ಎಷ್ಟು ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಎಳ್ಳಲ್ಲಿರೋದು ಕೊಬ್ಬರಿಲಿರೋದು ಮತ್ತು ಕಡಲೆಕಾಯಿ ಬೀಜದಲ್ಲಿರೋದು ಎಲ್ಲ ಎಣ್ಣೆ ಬಿಟ್ಬಿಟ್ಟು ನೋಡಿ ಇವಾಗ ಲಡ್ಡು ಕಟ್ಟಕ್ಕೆ ಬರುತ್ತೆ ಗ್ಲುಟನ್ ಫ್ರೀ ಇದು ಗ್ಲುಟನ್ ಎಲರ್ಜಿ ಇರುತ್ತಲ್ಲ ಕೆಲವರಿಗೆ ಅವರು ಕೂಡ ಈ ಲಡ್ಡೂನ ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಇದು ಮತ್ತು ಕಡಿಮೆ ಬೆಲ್ಲ ಉಪಯೋಗಿಸಿ ಮಾಡಿದ್ದೀವಿ ನಾವು ಎರಡೇ ಎರಡು ಟೇಬಲ್ ಸ್ಪೂನ್ ತುಪ್ಪದಿಂದ ನಿಮಗೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಾಡು ಆಗುತ್ತೆ ನೋಡಿ ಎಲ್ಲ ಲಾಸ್ಟ್ ಲಡ್ಡು ತನಕ ಕಟ್ಟಲಿಕ್ಕೆ ಬಂತು ಎಲ್ಲ ಕಟ್ಲಿಕ್ಕೆ ಆಯಿತು ಇದ್ರದ್ದು ಸಾಧಾರಣ ನಿಮಗೆ ಎರಡು ತಿಂಗಳ ತನಕ ನೀವು ಹೊರಗಡೆ ಇಟ್ಕೊಂಡು ತಿನ್ಬೋದು ಇಪ್ಪತ್ತೆರಡು ಇಪ್ಪತ್ತೈದು ಲಡ್ಡು ಎಲ್ಲಿ ಉಳಿಯುತ್ತೆ ಅಲ್ವಾ ಈ ಕಡೆ ಆ ಕಡೆ ಹೋಗಬೇಕಾದ್ರೆ ಖಾಲಿ ಆಗುತ್ತೆ ಮಕ್ಕಳಿರೋ ಮನೆಯಲ್ಲಂತೂ ಕೇಳಲೇಬೇಡಿ ನಾಲ್ಕೈದು ದಿವಸದಲ್ಲೇ ಮುಗಿದು ಹೋಗ್ಬಿಡತ್ತೆ ಹ್ಞೂ ನೋಡಿ ತೋರಿಸ್ತಾ ಇದ್ದೀನಿ ರೌಂಡ್ ಯಾರೂ ಹೇಳೋದಿಲ್ಲ ಜಾಸ್ತಿ ತುಪ್ಪ ಹಾಕಿ ಕಟ್ಟಿದ್ದೀವೋ ಅಂದ್ಕೋಬೇಕು ಹಂಗೆ ಕಾಣತ್ತಲ್ವಾ ಇವಾಗ ಪ್ಲೇಟ್ನಲ್ಲಿ ಇಡಿ ಅದನ್ನು ಕಟ್ಟಿರೋದನ್ನು ಈಗ ತೋರಿಸ್ತೀನಿ ನೋಡಿ ನಿಮಗೆ ಮುರಿದ್ಬಿಟ್ಟು ಹೇಗಿದೆ ಅಂತನ್ಬಿಟ್ಟು ತುಂಬ ಸಾಫ್ಟಾಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗತ್ತೆ ಮಕ್ಕಳು ಮುದುಕರು ಮನೇಲಿರೋರು ಎಲ್ಲರೂ ತಿನ್ಬೋದು ಅಷ್ಟು ಚೆನ್ನಾಗಾಗತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಬರೀರಿ ನೋಡಿ ಮುರು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಆಗಾಗಿದೆ ಗೋಧಿ ಹಿಟ್ಟಿನ ಲಾಡುನಾ ಅಂತ ಅನ್ಕೋಬೇಕು ಅಷ್ಟು ಆಗಿದೆ ಅಲ್ವಾ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ನೆಕ್ಸ್ಟು ನನ್ನ ಚಾನಲಲ್ಲಿ ಒಳ್ಳೆಯ ರೆಸಿಪಿ ಜೊತೆ ಬರುವ ತನಕ ಎಲ್ಲರಿಗೂ ಬಾಯ್ ಬಾಯ್